ತೇಜಸ್ ಯುದ್ಧ ವಿಮಾನದಲ್ಲಿ ಪ್ರಧಾನಿ ಹಾರಾಡಿದ್ದಾರೆ. ಬೆಂಗಳೂರಿನಲ್ಲಿ ತೇಜಸ್ ಯುದ್ಧ ವಿಮಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾರಾಟ ನಡೆಸಿದ್ದು, ಬೆಂಗಳೂರಿನ ಎಚ್ಎಎಲ್ನಲ್ಲಿ ಹಾರಾಟವನ್ನು ನಡೆಸಿದ್ರು ಪ್ರಧಾನಿ. ಐಎಫ್ಗೆ ತೇಜಸ್ ಯುದ್ಧ ವಿಮಾನವನ್ನ ಎಚ್ಎಎಲ್ ಹಸ್ತಾಂತರಿಸಿದ್ದು, ಆ ಎಚ್ಎಎಲ್ ನಿರ್ಮಿಸಿರುವಂತಹ ಅತ್ಯಾಧುನಿಕವಾದಂತಹ ಯುದ್ಧ ವಿಮಾನದಲ್ಲಿ ಪ್ರಧಾನಿ ಹಾರಾಟ ವಿನ್ಸೀಟರ್ ತೇಜಸ್ನಲ್ಲಿ ಪ್ರಧಾನಿ ಹಾರಾಟವನ್ನ ನಡೆಸಿದ್ರು, ಸಂತಸವನ್ನ ವ್ಯಕ್ತಪಡಿಸಿದ್ರು, ಆ ಹಾರಾಟದ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ. ಎಸ್, ಈ ಬಗ್ಗೆ ಮಾತನಾಡೋಣ ಪ್ರಶಾಂತ್. ಒಬ್ಬ ಪ್ರಧಾನಿ ಯುದ್ಧ ವಿಮಾನದಲ್ಲಿ ಹಾರಾಟವನ್ನ ನಡೆಸಿದ್ದು, ಅದು ಒಂದು ರೀತಿಯಲ್ಲಿ ಖುಷಿ, ಆ ಝೀಲಿ ಏಜ್ನಲ್ಲೂ ಕೂಡ ಇರುವಂಥದ್ದು, ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಟೀಕೆ ಮಾಡುವಂತೂ ಖಂಡಿತ ಇದ್ದೇ ಇರ್ತಾರೆ. ಅದರ ಜೊತೆ ಜೊತೆಗೆ ತೇಜಸ್ ಯುದ್ಧ ವಿಮಾನ, ನಮ್ಮ ನೆಲದಲ್ಲಿ ಆದಂಥ ಯುದ್ಧ ವಿಮಾನ, ಅದರ ಬಗ್ಗೆ ಒಂದು ಹೆಮ್ಮೆ, ಆ ಹೆಮ್ಮೆಯನ್ನು ಈ ರೀತಿಯಲ್ಲಿ ಬಹುಶಃ ಪ್ರಧಾನಿ ವ್ಯಕ್ತಪಡಿಸಿದ್ರ ಅಂತ ನೋಡಿ. ಈ 73 ಎಸ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ 73. ನಿಮ್ಗೆ ಈ ಯುದ್ಧ ವಿಮಾನಗಳಲ್ಲಿ ಕುಳಿತುಕೊಳ್ಬೇಕಾದ್ರೆ ಮೆಡಿಕಲಿ ಫಿಟ್ ಅನ್ನೋ ಸರ್ಟಿಫಿಕೇಟನ್ನು ಡಾಕ್ಟರ್ ಕೊಟ್ಟಮೇಲೆ ಕುಳಿತುಕೊಳ್ಬೇಕಾಗತ್ತೆ. ನನಗನ್ಸುತ್ತೆ ಈ ಯುದ್ಧ ವಿಮಾನಗಳಲ್ಲಿ ಸಂಚರಿಸಿ, ಒಂದು ನೋಡಿ ಇದು ಇಂಡಿಜಿನಿಯಸ್ ಪ್ಲೇನ್, ಇಂಜಿನ್ ನಮ್ಮದು ಅಂದರೆ ನಮ್ಮ ಕಡೆಯಿಂದ ಪೂರ್ತಿಯಾಗಿ ನಿರ್ಮಿಸ್ಲಿಕ್ಕೆ ಸಾಧ್ಯ ಆಗದೆ ಹೋದರೂ ನಾವು ವಿದೇಶದಿಂದ ಇಂಜಿನ್ ತಂದರೂ ಕೂಡ, ತೇಜಸ್ ಯುದ್ಧ ವಿಮಾನ MiG-21 ಏನು ರಷ್ಯನ್ ಪ್ಲೇನ್ಸ್ಗಳಿದ್ವು ಅದನ್ನು ರಿಪ್ಲೇಸ್ ಮಾಡ್ತಾ ಇದೆ, ವಾಯುಸೇನೆಗೆ ಬಳಕೆ ಆಗ್ತಾ ಇವೆ. ಸ್ವತಃ ಪ್ರಧಾನಮಂತ್ರಿಗಳು ಈ ಯುದ್ಧ ವಿಮಾನಗಳಲ್ಲಿ ಕುಳಿತುಕೊಂಡಿದ್ದು ನನಗನ್ಸುತ್ತೆ 15-20 ವರ್ಷಗಳಲ್ಲಿ ಮೊದಲ ಬಾರಿ. ರಾಜೀವ್ ಗಾಂಧಿ ಕುಳಿತುಕೊಂಡಿದ್ರು ಏನೋ, ತದನಂತರದ ಪ್ರಧಾನಮಂತ್ರಿಗಳು ನೇರವಾಗಿ ಹೋಗಿ ಯುದ್ಧ ವಿಮಾನಗಳಲ್ಲಿ ಕುಳಿತುಕೊಂಡಿರಲಿಲ್ಲ. ಆದರೆ ನಾನು ಪೊಲಿಟಿಕಲಿ ನೋಡ್ತೀನಿ, ಸ್ವಲ್ಪ ಮಟ್ಟಿಗೆ ಪೊಲಿಟಿಕಲಿ ನೋಡಿದಾಗ 2024 ಲೋಕಸಭಾ ಚುನಾವಣೆಗೂ ಮುಂಚೆ ತೇಜಸ್ನಲ್ಲಿ ಹಾರಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶಕ್ಕೆ, ಮತದಾರರಿಗೆ, ತನ್ನ ಮತದಾರರಿಗೆ, ವಿರೋಧಿ ಮತದಾರರಿಗೆ ಹೇಳುವ ಪ್ರಯತ್ನ ಮಾಡ್ತಾ ಇದ್ರೆ ಐ ಆಮ್ ವೆರಿ ಮಚ್ ಫಿಟ್. ಯುದ್ಧ ವಿಮಾನದ ಸಾಮರ್ಥ್ಯ ಅಷ್ಟೇ ಅಲ್ಲ, ಪ್ರಧಾನಿ ತಮ್ಮ ಸಾಮರ್ಥ್ಯವನ್ನ ಕೂಡ ಯುದ್ಧ ವಿಮಾನದಲ್ಲೂ ಕುಳಿತುಕೊಳ್ತೀನಿ ಅಂತಂದ್ರೆ ಐ ಆಮ್ ವೆರಿ ಮಚ್ ಫಿಟ್ ಫಾರ್ ದ 2024 ಬ್ಯಾಟಲ್. ನನಗೆ ನಾನು ಆ ಹಾರಾಟವನ್ನು ನೋಡಿದಾಗ ನನಗನ್ಸಿರ್ತಕ್ಕ ಸಹಜವಾಗಿ ಯಾವುದೇ ಕ್ಷೇತ್ರದಲ್ಲಿರೋಂಥ ಕೂಡ ನಾನು ಫಿಟ್ ಇದ್ದೀನಿ ಅಂತಕ್ಕಂಥದ್ದನ್ನ ತೋರಿಸೋದೇನು ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ. ಈ ಈ ದೇಶದಲ್ಲಿ ನೋಡಿ ಟೀಕೆ ಟಿಪ್ಪಣಿಗಳು ನಡೀತಾನೆ ಇರ್ತವೆ, ಅದಕ್ಕೆಂದು ಕೊನೆ ಇರಲ್ಲ ಸಾರ್ವಜನಿಕ ಜೀವನದಲ್ಲಿ. ಆದರೆ ನರೇಂದ್ರ ಮೋದಿ ಯುದ್ಧ ವಿಮಾನದಲ್ಲಿ ಕುಳಿತುಕೊಂಡು ನಾನು ಏನು ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನ, ಸ್ವದೇಶಿ ಉತ್ಪಾದನಾ ಸಾಮರ್ಥ್ಯ ತಮ್ಮ ಸಾಮರ್ಥ್ಯ ಎರಡು ಸಂದೇಶವನ್ನು ರವಾನಿಸಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ಸಾಕಷ್ಟು ಮಾಹಿತಿಯನ್ನು ತಿಳಿಸಿದೆ. ಥ್ಯಾಂಕ್ ಯು ವೆರಿ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.